ನಮಸ್ಕಾರ ವೀಕ್ಷಕರೇ ಮಗುವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ವಿಧಿಯಾಟವೇ ಹಾಗೆ ಈ ಸಾವನ್ನ ಯಾವಾಗ ಹೇಗೆ ಕೊಡುತ್ತೆ ಅನ್ನೋದು ಗೊತ್ತಾಗೋಲ್ಲ ಅದರಲ್ಲೂ ಇತ್ತೀಚೆಗೆ ಹೃದಯಘಾತ ಎದ್ದಕ್ಕಿದ್ದ ಹಾಗೆ ಮೆದುಳು ನಿಷ್ಕ್ರಿಯಗೊಂಡು ಸಾವು ಎಂಬುದು ಎಲ್ಲೆಡೆ ಕೇಳಿಬರುತ್ತಿರುವ ವಿಷಯ ಇಂತಹದ್ದೇ ಮೆದುಳು ನಿಷ್ಕ್ರಿಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದ ವ್ಯಕ್ತಿಯೊಬ್ಬರ ದೇಹದ ಅಂಗಾಂಗಗಳನ್ನು ದಾನ ಮಾಡಿ ಮತ್ತೊಂದು ಜೀವಕ್ಕೆ ಜೀವನ ನೀಡಿದ್ದಾರೆ ಆತನ ಸಂಬಂಧಿಗಳು ಆ ವ್ಯಕ್ತಿ ಯಾರು ಈ ಘಟನೆ ನಡೆದಿದ್ದಾದ್ರು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಆ ವ್ಯಕ್ತಿ ಮಹೇಶ್ ಮೂಲತಃ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪತ್ರೆಮತ್ತಿ ಘಟ್ಟದ ನಿವಾಸಿ ಆತನ ವಯಸ್ಸು ಇನ್ನು ಕೇವಲ ನಲವತ್ತು ವರ್ಷ ಮದುವೆಯಾಗಿ ಎರಡು ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದರು ಆದರೆ ವಿಧಿಯಾಟದಿಂದ ಮೆದುಳಿನಲ್ಲಿ ರಕ್ತದೊತ್ತಡ ಹೆಚ್ಚಾಗಿ ಮನೆಯ ಅಂಗಳದಲ್ಲಿಯೇ ಕುಸಿದು ಬಿದ್ದಿದ್ದ ಆನಂತರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ರಕ್ತದೊತ್ತಡ ಮೆದುಳಿನಲ್ಲಿ ಹೆಚ್ಚಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದ ವ್ಯಕ್ತಿ ಆತನ ಮೃತ ದೇಹವನ್ನು ತುಮಕೂರಿನ ಶ್ರೀ ಸಿದ್ಧಗಂಗಾ ಆಸ್ಪತ್ರೆಗೆ ರವಾನಿಸುವ ಮೂಲಕ ಅಂಗಾಂಗವನ್ನು ದಾನ ಮಾಡಲಾಯಿತು ಇನ್ನು ತಮ್ಮ ಆಕಸ್ಮಿಕ ಸಾವಿನ ಕುರಿತು ಅಣ್ಣ ನೋವಿನ ಮಾತುಗಳಿವು ನನ್ನ ತಮ್ಮ ಮಹೇಶ್ ನಮ್ಮದು ಪತ್ರೆ ಮತ್ತಿಘಟ್ಟ ನಿಟ್ಟೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಮಂಗಳವಾರದ ದಿವಸ ರಕ್ತದ ಒತ್ತಡ ವ್ಯತ್ಯಾಸದಿಂದ ಮನೆಯ ಬಳಿ ಬಿದ್ದಿದ್ದ ಅವನನ್ನು ಗುಬ್ಬಿಗೆ ಕರೆದುಕೊಂಡು ಬಂದು ಅಲ್ಲಿಂದ ತುಮಕೂರಿಗೆ ವರ್ಗಾಯಿಸಿದರು ತುಮಕೂರಿನಿಂದ ನಿಮಾನ್ಸ್ಗೆ ಹೇಳಿದರು ನಲ್ಲಿ ಸ್ಕ್ಯಾನಿಂಗ್ ಮತ್ತು ಆಪರೇಷನ್ ಮಾಡಲಿಕ್ಕೆ ಸಿದ್ಧತೆ ಮಾಡಿ ಆನಂತರ ಮೆದುಳಿಗೆ ಏಟಾಗಿರುವ ಕಾರಣ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಎಂದರು ಅಲ್ಲಿಂದ ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದೆವು ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು ಒಂದು ವಾರದಿಂದಲೂ ಸಹ ಯಾವುದೇ ರೀತಿಯ ಚೇತರಿಕೆ ಕಾಣದ ಕಾರಣ ನಮ್ಮ ತಮ್ಮನ ಪತ್ನಿಯವರ ಕುಟುಂಬ ಹಾಗೂ ನಮ್ಮ ಕುಟುಂಬದವರು ಸೇರಿ ಅವರ ಅಂಗಾಂಗ ದಾನ ಮಾಡಲು ನಿರ್ಧರಿಸಿದ್ದೇವೆ ಇದರಿಂದ ಬೇರೆಯವರಿಗೆ ಅನುಕೂಲವಾಗಲಿ ಎಂಬುದು ನಮ್ಮ ಉದ್ದೇಶ ಉದ್ದೇಶೆಯಲ್ಲಿ ನಮ್ಮ ಬ್ರದರ್ ಅಲ್ಲಿ ಪಾಯಿಂಟ್ ಅಲ್ಲಿ ಇದ್ರು ಗಂಗಾಧರ್ ಅಂತ ಅವರು ಎಲ್ಲ ನಮ್ಮ ಇಡೀ ಕುಟುಂಬ ಸೇರ್ಕೊಂಡು ಒಂದು ಹದಿನೈದು ಇಪ್ಪತ್ತು ಜನ ಎರಡು ಕುಟುಂಬಗಳು ಸೇರಿಕೊಂಡು ಡಿಸೈಡ್ ಮಾಡಿ ಅಂಗಾಂಗಗಳನ್ನ ದಾನ ಮಾಡಬೇಕು ಬೇರೆಯವ್ರಿಗೆ ಇದರಿಂದ ಒಳ್ಳೆಯದಾಗಬೇಕು ಒಂದು ಆರೇಳು ಕುಟುಂಬಕ್ಕೆ ಜೀವನ ಕಲ್ಪಿಸ್ಬೇಕು ಅಂತ ಹೇಳಿ ನಾವೆಲ್ಲ ಇದನ್ನು ಮಾಡಿ ಒಪ್ಪಿಗೆ ಪತ್ರ ಕೊಟ್ಟಿದ್ದೀವಿ ಇವತ್ತು ಡಿ ಎಸ್ ಅವ್ರಿಗೆ ಅದೇ ರೀತಿ ಅವರು ಕೂಡ ಎಲ್ಲ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಇಲ್ಲಿ ಕೂಡ ಕಾರ್ಯಕ್ರಮಗಳು ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಇಲ್ಲಿ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೊಬ್ಬ ಸಂಬಂಧಿ ಮಾತನಾಡಿ ಮೆದುಳು ಸ್ತಬ್ಧವಾಗಿರುವುದರಿಂದ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿಸಿದ್ದು ಅವರು ಗುಣಮುಖರಾದ ಕಾರಣ ಅವರ ಅಂಗಾಂಗಗಳನ್ನು ದಾನ ಮಾಡಿ ಅವರಿಂದ ಬೇರೊಬ್ಬರ ಬಾಳಿನಲ್ಲಿ ಬೆಳಗಲಿ ಎಂದು ಆಶಿಸಿದ್ದೇವೆ ಎಂದರು ಜಿಲ್ಲಾ ಶಸ್ತ್ರ ಚಿಕಿತ್ಸಕರಿಂದ ಒಪ್ಪಿಗೆ ಪತ್ರವನ್ನು ಪಡೆದಿದ್ದೆವು ಹಾಗೂ ಜಿಲ್ಲಾಧಿಕಾರಿಗಳು ಸಹ ಒಪ್ಪಿಗೆ ಸೂಚಿಸಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಎಂದಿದ್ದರು ಇಲ್ಲಿಯವರೆಗೆ ಪೂರ್ಣ ಸಹಕಾರದೊಂದಿಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಅವ್ರನ್ನ ನೋಡಿಕೊಂಡ್ರು ಯಾವುದೇ ಗುಣಮುಖರಾಗದ ಕಾರಣ ಇವತ್ತು ಆ ಮೆದುಳು ನಿಷ್ಕ್ರಿಯವಾಗಿದೆ ಎಂದು ರಿಪೋರ್ಟ್ ಅವತ್ತೇ ಬಂದಿತ್ತು ಆದರೆ ಇಲ್ಲಿಯವರೆಗೆ ಇಂಪ್ರೂವ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೋಡಿದ್ವಿ ಆಗಲಿಲ್ಲ ಅನ್ನೋ ಕಾರಣದಿಂದ ಇವತ್ತು ನಮ್ಮ ಮಹೇಶ್ ಸೋದರ ಅವರ ಪತ್ನಿ ಸುಮಾ ಅವರು ಕೂಡ ಎಲ್ಲ ವಿಚಾರಗಳನ್ನು ವಿನಿಮಯ ಮಾಡಿದಂಥ ಸಂದರ್ಭದಲ್ಲಿ ಸುಮಾ ಅವರು ನಮ್ಮ ಪತಿಯವರ ಅಂಗಗಳನ್ನು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನದಲ್ಲಿ ಒಳ್ಳೆಯ ಹೆಸರು ಬರುತ್ತೆ ಆ ಬೇರೆಯವರು ಕೂಡ ನಮ್ಮ ಮಹೇಶ್ವರವರ ಇದರಿಂದ ಒಳ್ಳೆಯದಾಗುತ್ತೆ ಅಂತ ತಿಳಿದು ಅವರ ಅಂಗಗಳನ್ನು ಕೊಡಲು ಸ್ವಚ್ಛೆಯಿಂದ ಒಪ್ಪಿ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಮೂಲಕ ಒಪ್ಪಿಗೆ ಪತ್ರವನ್ನು ಕೊಟ್ಟಿರ್ತಾರೆ ಇದಕ್ಕೆ ನಮ್ಮ ಜಿಲ್ಲಾ ದೇಶದ ಮೂಲೆ ಮೂಲೆಯಲ್ಲಿ ಅಂಗಾಂಗಗಳಿಲ್ಲದೆ ಬದುಕಿಗಾಗಿ ಹಾತುರಿಯುತ್ತಿರುತ್ತಾರೆ ಇಂತಹ ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆಯುವುದರಿಂದ ಎಷ್ಟೋ ಜೀವಗಳು ತಮ್ಮ ಬಾಳಿನಲ್ಲಿ ಹೊಸ ಬದುಕನ್ನು ಕಂಡಿವೆ ಮಹೇಶರ ಕುಟುಂಬ ಮಾಡಿದ ನಿರ್ಧಾರದಿಂದಾಗಿ ಇಂದು ಆತನ ಜೀವವು ಮತ್ತೊಂದು ಜೀವದಲ್ಲಿ ಭದ್ರವಾಗಿಯೇ ಇದೆ ಮಾನವೀಯತೆಯನ್ನು ಮೆರೆದ ಆ ಕುಟುಂಬಕ್ಕೆ ಆ ದೇವರು ಒಳಿತನ್ನು ಮಾಡಲಿ ಕ್ಯಾಮರಾಮನ್ ಚೇತನ್ ಅಮುಕ್ ಟಿವಿ ತುಮಕೂರು